ತಮ್ಮನ್ನು ಕಿರುತೆರೆಯಿಂದ ಬಹಿಷ್ಕರಿಸಬೇಕೆಂಬ ನಿರ್ಮಾಪಕರ ಸಂಘದ ನಿಲುವನ್ನು ಪ್ರಶ್ನಿಸಿ ನಟ ಅನಿರುದ್ಧ ಜಟ್ಕರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೊರೆ ಹೋಗಿದ್ದು ಶುಕ್ರವಾರ ನಡೆದ ಸಂಧಾನ ಸಭೆಗೆ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು ಗೈರಾದ ಕಾರಣ ಸಭೆ ಇಂದಿಗೆ ಮುಂದೂಡಿಕೆಯಾಗಿತ್ತು ಆದರೆ ಇಂದು ಕೂಡ ನಿರ್ಮಾಪಕ ಸಂಘದವರು ಅಸಹಕಾರದ ಕಾರಣ ಮತ್ತೆ ಅನಿರುದ್ಧ ಬಗೆಗಿನ ವಿವಾದ ಮುಂದುವರೆದಿದ್ದು ಇದರ ಹಿಂದೆ ಯಾರೊಬ್ಬ ಕಿತಾಪತಿ ಷಡ್ಯಂತ್ರವಿದೆಯೇ ಅನ್ನುವ ಅನುಮಾನಗಳು ಕಾಡುತ್ತಿವೆ ಕರೀದೇನೆ ನನ್ನ ಪಕ್ಷ ಕೇಳದೇನೆ ಅವರು ಬ್ಯಾನ್ ಕೂಡ ನನ್ನ ಬ್ಯಾನ್ ಮಾಡಿದೀವಿ 2 ವರ್ಷದ ಕಾಲ ಅಂತ ಹೇಳಿದ್ದಾಗಿರಬಹುದು ಇದೆಲ್ಲವೂ ಆದ ಮೇಲೆ ಕೂಡ ನನ್ನ ಅದರ ಮಾನಹಾನಿ ಜೊತೆಗೆ ನನ್ನ ಮೇಲೆ ಅನ್ಯಾಯ ಆದ ಮೇಲೂ ಕೂಡ ನಾನು ಒಂದೇ ಹೇಳ್ತೆ ಕೊಟ್ಟಿದ್ದೆ ನಾಳೆ ನನ್ನನ್ನು ಕರೆಸಿ ಚಿತ್ರೀಕರಣಕ್ಕೆ ನಾನು ಬರ್ತೀನಿ ಯಾಕಂತಂದ್ರೆ ಪಾತ್ರದ ಬಗ್ಗೆ ನನ್ನ ನಿಷ್ಠೆ ಜೊತೆಗೆ ಅಭಿಮಾನಿಗಳು ಕನ್ನಡಿಗರು बेरे भाषा अभिमानी साकु जन बेरे भाषे अभिमानी नम जो जो धारावा नोड़ता रसभंग आगबार्ष्टे मत नान हमें कल जो मनस्तापुर भिनाभिप्राय ना जास्ती बेले को ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ಅನಿರುದ್ಧ ಅವರನ್ನು ಇತ್ತೀಚೆಗೆ ಕೈಬಿಡಲಾಗಿತ್ತು ಬಳಿಕ ಅವರು ಎಸ್ ನಾರಾಯಣ ನಿರ್ದೇಶನದ ಸೂರ್ಯವಂಶ ಎಂಬ ಧಾರಾವಾಹಿಯಲ್ಲಿ ನಡೆಸುತ್ತಿರುವುದಾಗಿ ಘೋಷಿಸಿದ್ದರು ಅದನ್ನು ವಿರೋಧಿಸಿ ಅನಿರುದ್ಧ ಅವರನ್ನು ಕಿರುತೆರೆಯಿಂದ ತಾತ್ಕಾಲಿಕವಾಗಿ ಬಹಿಷ್ಕರಿಸಬೇಕೆಂದು ಆಗ್ರಹಿಸಿ ಕಿರುತೆರೆ ನಿರ್ಮಾಪಕರ ಸಂಘ ಎಸ್ ನಾರಾಯಣ ಅವರ ಮೇಲೆ ಒತ್ತಡ ತಂದಿತ್ತು ಅದನ್ನು ಪ್ರಶ್ನಿಸಿ ಅನಿರುದ್ಧ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದಿದ್ದರು ಈ ಹಿನ್ನೆಲೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಭಾಮ ಹರೀಶ್ ಸಭೆ ಕರೆದಿದ್ದರು ಈ ವೇಳೆ ಕಿರುತೆರೆ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು ಗೈರಾಗಿದ್ದರಿಂದ ಸಭೆಯನ್ನ ಇಂದಿಗೆ ಮುಂದೂಡಲಾಗಿತ್ತು ನಾವು ಪಾಪ ಅವರು ಕಂಪ್ಲೀಟ್ ಮಾಡಿ ಅವರು ಹೇಳಿದ್ದ ಅವರು ಬಂದಿದ್ದಾರೆ ಬಟ್ ಅವರು ನಾವು ಇಲ್ಲಿ ಚರ್ಚೆಗೆ ಅಂತ ಹೇಳಿ ಕೊಡಿಸಿದಾಗ ಸಾಕ್ಷಿ ಆಧಾರಗಳನ್ನು ಕೇಳ್ತೀವಿ ಆಯ್ತು ಅದು ಆ ಒಂದು ಇದಕ್ಕೆ ಅವರು ಬಂದಿಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳಿದೆ ಸಭೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅನಿರುದ್ಧ ಧಾರಾವಾಹಿಗೆ ಹಾಕಿಕೊಳ್ಳಬೇಡಿ ಎಂದು ನಿರ್ದೇಶಕ ಎಸ್ ನಾರಾಯಣ ಹಾಗೂ ವಾಹಿನಿ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಯಾರು ಏನೇ ಮಾಡಿದರೂ ನಾವು ಹೊಸ ಧಾರಾವಾಹಿ ಮಾಡುತ್ತೇವೆ ನಮಗೆ ಎಲ್ಲರ ಬೆಂಬಲ ಬೇಕು ಎಂದು ಹೇಳಿದರು ನಿನ್ನೆ ನಾನು ಮೈಸೂರು ಹೋಗಬೇಕಾಗಿತ್ತು ಅದು ಕ್ಯಾನ್ಸಲ್ ಆಯಿತು ಇವತ್ತು ಹೋಗಬೇಕಾಗಿತ್ತು ಆದರೆ 3:30 ಗೆ ಬರಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನ ಯಾಕಂದ್ರೆ ಅಲ್ಲಿ ಅಲ್ಲಿ ಹೋದ್ರೆ ನನಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ನಾನು ಇಲ್ಲಿ ಬರ್ತೀನಿ ಅಂತ ಒಪ್ಪಿಕೊಂಡೆ ಅಲ್ಲಿ ಹೋಗಲಿಲ್ಲ ನಾನು ನಿನ್ನೆ ಅವರು ಬರ್ತಾರೆ ಅಂತ ಹೇಳಿದ್ರು ತುಂಬಾ ನಿರೀಕ್ಷೆಯಿಂದ ಬಂದೆ ನಾನು ಬಂದಿಲ್ಲ ಇವತ್ತು ಕೂಡ ಬರ್ತಾರೆ ಅಂತ ಹೇಳಿದ್ರು ದಾರಿಯಲ್ಲಿ ನನಗೆ 4 ಗಂಟೆಗೆ ಶಿವಕುಮಾರ್ ಸರ್ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಆದರೆ ಇವರು ನನ್ನನ್ನು ಕರೆದಿದ್ರು ನಾನು ಇವರಿಗೆ ಗೌರವ ಕೊಡಲೇಬೇಕು ಅಲ್ಲಿ ನೇರವಾಗಿ ನಾನು ಹೋಗೋದು ಸರಿಯಲ್ಲ ಹಾಗಾಗಿ ನಾನು ಇವರು ಫೋನ್ ಮಾಡಿದ್ರು ಈ ತರ ಅವರು ಅಲ್ಲಿ ಏನೋ ಅಲ್ಲಿಗೇನೋ ಹೋಗ್ತಾ ಇದ್ದಾರಂತೆ ಅಂತಂದ್ರೆ ಹೌದು ಸರ್ ಆದರೆ ತಾವು ನನ್ನನ್ನು ಕರೆದಿದ್ದೀರಿ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಮೊದಲು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂದರೆ ಇಲ್ಲಿಗೆ ಬಂದಿದ್ದೀನಿ ಈಗ ಅವರು ಕರೆದಿದ್ದಾರೆ ಇವರು ಅಪ್ಪಣೆ ತಗೊಂಡು ಅನುಮತಿ ಕೇಳಿ ನಾನು ಅಲ್ಲಿಗೆ ಹೋಗ್ತೀನಿ ಇದೀಗ ಅನಿರುದ್ಧ ಅವರ ಮಾತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಒತ್ತಡ ಹಾಕುತ್ತಿರುವುದಾದರೂ ಯಾರು ಏಕೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ನಟ ಅನಿರುದ್ಧ ಜಟ್ಕರ್ ಇದೀಗ ಎಸ್ ನಾರಾಯಣ ನಿರ್ದೇಶನದ ಸೂರ್ಯವಂಶ ಧಾರಾವಾಹಿಯಲ್ಲಿ ನಡೆಸಲಿದ್ದಾರೆ ಶೀಘ್ರದಲ್ಲೇ ಈ ಧಾರಾವಾಹಿ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಬಳಿಕ ಅನಿರುದ್ಧ ಇದೀಗ ಹೊಸ ಧಾರಾವಾಹಿ ಮೂಲಕ ಕಿರುತೆರೆಗೆ ಮರಳಿದ್ದಾರೆ ಈ ವಿಚಾರ ತಿಳಿಸಿರುವ ಅನಿರುದ್ಧ ಸೂರ್ಯವಂಶ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸುತ್ತಿದ್ದೇನೆ ಎಂದಿದ್ದಾರೆ ಎಸ್ ನಾರಾಯಣ ಜೊತೆಗೆ ಅನಿರುದ್ಧ ಅವರ ಫೋಟೋ ಶೂಟ್ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ದಶಕಗಳ ಹಿಂದೆ ವಿಷ್ಣುವರ್ಧನ್ ನಟನೆಯ ಸೂರ್ಯವಂಶ ಸಿನಿಮಾವನ್ನ ಎಸ್ ನಾರಾಯಣ ನಿರ್ದೇಶಿಸಿದ್ದರು ಇದೀಗ ಅನಿರುದ್ಧ ಕಿರುತೆರೆಯಲ್ಲಿ ಸೂರ್ಯವಂಶದ ನಾಯಕನಾಗಿ ಮಿಂಚಲು ರೆಡಿಯಾಗಿದ್ದು ಸೂರ್ಯವಂಶಕ್ಕೆ ಅನಿರುದ್ಧ್ಗೆ ಸದ್ಯಕ್ಕೆ ಎದುರಾಗಿರುವ ವಿಘ್ನ ನಿವಾರಣೆಯಾಗುವುದೇ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಿದೆ